ನಿಮ್ಮನ್ನ ನೀವೇ ಬೆಳೆಸ್ಕೊಳ್ಬೋದಿತ್ತಲ್ಲ ತ್ರೀ ಡಿಜಿಟ್ಸ್ ಪೇಮೆಂಟ್ ತಗೊಳ್ತಿದ್ದಾಗ ಪುಟ್ಕೋರಿ ಉದಾರಿ ವಹಿ ಮಾಡ್ಬೇಕಾರೆ ಇನ್ಫ್ಯಾಕ್ಟ್ ನನ್ನ ಕಷ್ಟದ ದಿನಗಳಲ್ಲಿ ವಿಜಯ ಸೂರ್ಯನ ಜೊತೆ ಬಹಳ ನಿಂತಿದೆ ಇಲ್ಲಿ ಹೀರೋಗಳ ಅವಶ್ಯಕತೆಗಿಂತ ವ್ಯಕ್ತಿತ್ವದ ಅವಶ್ಯಕತೆ ಗಟ್ಟಿ ಮೇಳ ಧಾರಾವಾಹಿಯನ್ನು ಕೂಡ ನೀವು ನಿರ್ಮಾಣ ಮಾಡಿದ್ರಿ ಅದರಿಂದ ಒಳ್ಳೆ ಹಣ ಬಂದಿದೆ ಅನ್ಸುತ್ತೆ ಯಾರು ನಂಬೋದಿಲ್ಲ ಇದನ್ನು ಹೇಳಿದ್ರೆ ಸುಮ್ಮನೆ ಏನೋ ಇಂಟರ್ವ್ಯೂ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಅಂತ ಐ ಥಿಂಕ್ ಹ್ಯಾಡ್ ಟೂ ತೌಸಂಡ್ ರೂಪೀಸ್ ಇನ್ ಮೈ ಅಕೌಂಟ್ ಯಾವ್ದು ನಿಮ್ಗೆ ಡ್ರೈವಿಂಗ್ ಫ್ಯಾಕ್ಟರ್ ಅಂತ ಡ್ರೈವಿಂಗ್ ಫ್ಯಾಕ್ಟರ್ ಒಂದ್ ಏಳೆಂಟು ಸಿನಿಮಾ ನಿಂತಿರೋದು ಒಂದಷ್ಟೇ ಒಂದು ಡಾಕ್ಟರ್ ಆಕ್ಚುಲಿ ರೇಪಿ ಒಳಗಾದ್ರು ಅನಿಮಲ್ಸ್ ಮನುಷ್ಯ ಅಂತ ಅದೇ ನಮ್ಮ ಹಿರಿಯರ್ ಹೇಳಿದರಲ್ಲ ಹೆಣ್ಣನ್ನು ನಾವು ಎಷ್ಟು ಗೌರವಿಸ್ತೀವಿ ಅಷ್ಟು ಗಂಡಸರಿಗೆ ಶ್ರೇಯಸ್ಸು ಈ ಥರ ಇನ್ಸಿಡೆಂಟ್ಗಳಾದಾಗ ತುಂಬ ಡಿಸ್ಟರ್ಬ್ ಆಗುತ್ತೆ ಫಸ್ಟ್ ಟೈಮ್ ಐ ಹರ್ಡ್ ದ ನ್ಯೂಸ್ ನಂಗೆ ಒಂದು ಮೂರು ನಾಲ್ಕು ಅವ್ರು ಮಾತಾಡೋದಕ್ಕಾಗಿಲ್ಲ ಏನೋ ಒಳಗಡೆ ಭಾರ ಆಗ್ತಿತ್ತು ಮನಸ್ಸಲ್ಲಿ ಹೆದರ್ಕೊಳ್ಳೋ ಅಂಥ ಕ್ರಮಗಳನ್ನ ಕೈಗೊಳ್ಳಬೇಕು ಭಯ ಇರಬೇಕು ಆಮೇಲೆ ಪರಸ್ಪರ ಗೌರವ ಇಟ್ಕೋಬೇಕು ಎಲ್ಲ ಮುಂದೆ ನಿಮ್ಮ ಸಿನಿಮಾ ಕೂಡ ಬರ್ಲಿಕ್ಕಿದೆ ಪರ್ಮ ಸಿನಿಮಾ ಸೊ ಅದ್ರ ಬಗ್ಗೆ ಕೂಡ ಹೇಳಿ ಏಟಿ ಪರ್ಸೆಂಟ್ ಸಿನಿಮಾ ಮುಗಿಸಿದ್ವಿ ಈಗ ಅಕ್ಟೋಬರ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಲ್ಲಿ ವಿ ಗೋಯಿಂಗ್ ಆನ್ ಫ್ಲೋರ್ ನಮಸ್ಕಾರ ಸ್ನೇಹಿತರೆ ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರ ಗಟ್ಟಿಮೇಳ ಧಾರಾವಾಹಿ ಮೂಲಕ ಕನ್ನಡ ಸಿನಿ ಪ್ರೇಕ್ಷಕರನ್ನ ಕನ್ನಡ ಕಿರುತೆರೆ ಪ್ರೇಕ್ಷಕರನ್ನ ಗೆದ್ದಿದ್ದಂತಹ ನಟ ರಕ್ಷ್ ರಾಮ್ ಅವರು ನಿರ್ಮಾಪಕರಾಗಿ ಒಂದು ಸೀರಿಯಲನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ದೃಷ್ಟಿ ಬನ್ನು ದೊಟ್ಟು ಅನ್ನುವಂತಹ ಒಂದು ಧಾರಾವಾಹಿ ಇದು ಇದರಲ್ಲಿ ವಿಜಯ್ ಸೂರ್ಯ ಸ್ಮಾಲ್ ಸ್ಕ್ರೀನ್ ಸ್ಟಾರ್ ಅಂತಲೇ ಇವರನ್ನು ಕರೀಬಹುದು ಅವರು ನಾಯಕ ನಟರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಸದ್ಯಕ್ಕೆ ರಕ್ಷ ರಾಮ್ ಅವರು ನಮ್ಮ ಜೊತೆಗೆ ಈ ಒಂದು ಸೀರಿಯಲ್ ಬಗ್ಗೆ ಹಾಗೆಯೇ ಅವರ ಒಂದು ಸಿನಿಮಾ ಜರ್ನಿ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ನಮಸ್ತೆ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಎರಡನೇ ಬಾರಿಗೆ ಸೀರಿಯಲ್ ಪ್ರೊಡ್ಯೂಸರ್ ಆಗಿ ಬಡ್ತಿ ಪಡ್ಕೊಂಡಿದ್ದೀರಾ ವಿಜಯ್ ಸೂರ್ಯ ಅವರು ಈ ಒಂದು ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಹೀರೋ ಆಗಿ ಸೊ ಯಾಕೆ ಈ ಥಾಟ್ ಬಂತು ಅಂತ ಹೇಗೆ ಅಂದ್ರೆ ಹೀರೋಯಿನ್ ಅಂದ ತಕ್ಷಣ ತುಂಬಾ ಫೇರ್ ಆಗಿದ್ರೆ ಮಾತ್ರ ತೆಳ್ಳಗೆ ಬೆಳ್ಳಿಗೆ ಇದ್ದರೆ ಮಾತ್ರನೇ ಹೀರೋಯಿನ್ ಅನ್ನುವಂತಹ ಒಂದು ಮನಸ್ಥಿತಿ ಇದೆ ಬಟ್ ಈ ತರದ ಒಂದು ಧಾರಾವಾಹಿ ಜೊತೆಗೆ ಈವನ್ ಪ್ರೆಸ್ ಮೀಟ್ ಅಲ್ಲೂ ಕೂಡ ನೀವು ಆಕ್ಚುಲಿ ಅವ್ರು ಹೆಂಗೆ ಕಾಣ್ತಾರೆ ಹೀರೋಯಿನ್ ಅಂತ ರಿವೀಲ್ ಮಾಡಿಲ್ಲ ಪಾತ್ರವಾಗಿನೇ ತೋರಿಸ್ತಾ ಇದ್ದೀರಾ ಯಾಕೆ ಈ ಥಾಟ್ ಬಂತು ಅಂತ ಸಿ ಮೊದಲನೇದಾಗಿ ನೀವೇ ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ ಅಂದ್ರೆ ತೆಳ್ಳಗೆ ಬೆಳ್ಳಗೆ ಅವ್ರಿಗೆ ಮಾತ್ರ ಪ್ರೀತಿ ಸಿಗಬೇಕು ಅಥವಾ ಅವ್ರು ಮಾತ್ರ ಒಳ್ಳೆಯವರು ಅದು ಖಂಡಿತವಾಗ್ಲೂ ಅಲ್ಲ ಒಳಗಿನ ಸೌಂದರ್ಯ ಬಹಳ ಇಂಪಾರ್ಟೆಂಟ್ ಸೊ ಸುಂದರವಾದ ಮನಸ್ಸಿಗೆ ಶರಣಾಗದಿರೋ ಮನಸ್ಸುಗಳೇ ಪ್ರೀತಿ ಪ್ರೀತಿ ಮನಸ್ಸುಗಳೇ ಇಲ್ಲ ಸೊ ಆ ನಿಟ್ಟಿನಲ್ಲಿ ಆ ಕಥಾ ಹಂದರ್ದಲ್ಲೇ ದೃಷ್ಟಿ ಕ್ರಿಯೇಟ್ ಆಗಿರುವಂಥದ್ದು ಸೊ ವಿಜಯ್ ಸೂರ್ಯ ಡೆಫಿನೆಟ್ಲಿ ಎಸ್ ಬಿಕಾಸ್ ಈ ಪಾತ್ರದಲ್ಲಿ ಕಥೆ ನಾನು ಕುತ್ಕೊಳ್ತಿದ್ದೆ ಸೊ ಪ್ರೀ ಅಲ್ಲಿ ನಾನು ಇರ್ತಿರುವಾಗ ಆ ಕಥೆನ ಡಿಸೈನ್ ಮಾಡುವಾಗ ಸೀನ್ಸ್ಗಳನ್ನ ಬರೆಯುವಾಗ ಸೊ ನಾವು ಡಿಸ್ಕಷನ್ ಮಾಡ್ತಿದ್ದಾಗ ನನಗೆ ನನಗೆ ಒಂದು ಮೆಚ್ಯೂರ್ಡ್ ಫೇಸ್ ಬೇಕಿತ್ತು ನಮ್ಮ ಕಂಪನಿಯ ಮೂಲ ಉದ್ದೇಶ ಹೊಸ ಪಾತ್ರಗಳನ್ನ ಹೊಸ ಫೇಸಸ್ಗಳನ್ನ ಪರಿಚಯ ಮಾಡುವಂಥದ್ದು ಒಳ್ಳೆ ಪ್ರಾಡಕ್ಟ್ಗಳನ್ನ ಮಾಡುವಂಥದ್ದು ಒಳ್ಳೆ ಪ್ರಾಜೆಕ್ಟ್ಸ್ನ ಕ್ರಿಯೇಟ್ ಮಾಡುವಂಥದ್ದು ಸೊ ಹಾಗೆ ಆ ದಿಟ್ನಲ್ಲಿ ನಾವು ದೃಷ್ಟಿ ಅಂದ್ರೆ ಅರ್ಪಿತಾ ಅನ್ನೋ ಹುಡುಗಿನ ವಿ ಲಾಂಚ್ರ್ ಫ್ರೆಶ್ ಫೇಸ್ ಆಗಿ ಬೇಕು ಅಂತ ಒಂದು ಲೀಡ್ ಆಗೋರು ಅವ್ರು ಮಾಡಿರಲಿಲ್ಲ ಸೊ ಫ್ರೆಶ್ ಫೇಸ್ ಲೀಡ್ ಆಗಿ ಬೇಕು ಅಂತ ಅರ್ಪಿತಾ ಅವ್ರನ್ನ ಮಾಡಿದ್ದು ದತ್ತಾ ಶ್ರೀರಾಮ ಪಾಟೀಲ್ ಅನ್ನೋ ಕ್ಯಾರೆಕ್ಟರ್ ತುಂಬಾ ಇರುವಂಥ ಕ್ಯಾರೆಕ್ಟರ್ ಅಂದ್ರೆ ಒಂದು ಇಡೀ ಶೋನ ಹೆಗಲ್ ಮೇಲೆ ಹಾಕೊಂಡು ಎರಡು ಮನೆ ಅಂದರೆ ದೃಷ್ಟಿಯ ಮನೆ ಆತನ ಮನೆ ಆ ಎರಡು ಮನೆಯನ್ನ ತನ್ನ ಹೆಗಲ್ ಮೇಲೆ ಇಟ್ಕೊಂಡು ಮುಂದೆ ಹೇಳ್ಕೊಂಡು ಹೋಗುವಂಥ ಒಂದು ನಟ ಒಂದು ಪಾತ್ರ ಸೊ ನನಗೆ ತುಂಬ ಅನ್ನಿಸ್ತಾಯಿದ್ದು ಎಲ್ಲರೂ ಚಾಕ್ಲೇಟ್ ಬಾಯ್ ಆಗಿ ನೋಡಿರ್ತಾರೆ ತುಂಬ ರೊಮ್ಯಾಂಟಿಕ್ ರೋಲ್ಸ್ಗಳನ್ನ ನೋಡಿರ್ತಾರೆ ಇನ್ಫ್ಯಾಕ್ಟ್ ನಾನು ಈ ಕಾಲ್ ಈ ಥರ ಒಂದು ಇದೆ ಮಾಡೋ ಅಂತಂದಾಗ ಇಲ್ಲ ನನಗೆ ಮಾಡೋದಕ್ಕಾಗೋದಿಲ್ಲ ನಾನು ಹೆಂಗೆ ಮಾಡೋಕ್ಕಾಗುತ್ತೆ ಆ ಥರದ್ದೆಲ್ಲ ಅಂತ ಐ ಸೆಡ್ ನೋ ಯು ಕ್ಯಾನ್ ಡೂ ಇಟ್ ಆವ್ ಸೀನ್ ಯು ಡೂ ಇಟ್ ಬಿಕಾಸ್ ನಾನು ತುಂಬಾ ಅಂದರೆ ಬಹಳ 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 ಒಳ್ಳೆ ಬ್ರದರ್ಸ್ ನಾವಿಬ್ಬರು ಸೊ ವೆನ್ ವಿ ನಾನು ಅವನು ಸಿಕ್ಕದಾಗೆಲ್ಲ ಬರೀ ಸಿನಿಮಾ ಬಗ್ಗೆ ಮಾತಾಡ್ತಿರ್ತೀವಿ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಮಾತಾಡ್ತಿರ್ತೀವಿ ಸೊ ಅವನ ವಿಷನ್ ನನ್ನ ಹತ್ರ ಶೇರ್ ಮಾಡ್ಕೊಳ್ತಿರ್ತಾನೆ ಅವ್ನು ಯಾವ ಥರ ಮಾಡೋದು ನನಗೆ ಇಷ್ಟ ಅಂತೆಲ್ಲ ಹೇಳ್ಕೊಳ್ತಿರ್ತಾನೆ ಸೊ ಅಷ್ಟೆಲ್ಲ ನಿನ್ನ ಮನಸ್ಸಲ್ಲಿದೆ ವೈ ನಾಟ್ ಡೂ ಇಟ್ ಹಿಯರ್ ಅಂತ ನೀವೊಂದು ಮಾತು ಹೇಳಿದ್ರಿ ಸ್ಮಾಲ್ ಸ್ಕ್ರೀನ್ ಅಂತೆಲ್ಲ ಸ್ಮಾಲ್ ಸ್ಕ್ರೀನ್ ಅಲ್ಲ ಇದು ಇಟ್ಸ್ ಇಟ್ಸ್ ಬಿಗ್ ಬಿಕಾಸ್ ಟಿ ವಿ ಇಸ್ ಒಂದು ಚಾನಲ್ ಒಂದು ವಾಹಿನಿ ಒಂದು ಪ್ರಾಜೆಕ್ಟ್ ಒಂದಷ್ಟು ಧಾರಾವಾಹಿಗಳು ಬರ್ತಲ್ಲ ದೆ ಮೇಕ್ ಅನ್ ಇಯರ್ಲಿ ಟ್ರಾನ್ಸಾಕ್ಷನ್ ಫಾರ್ ಅಬೌಟ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಒಂದೂವರೆ ಸಾವಿರ ಎರಡು ಸಾವಿರ ಕೋಟಿ ಮಾಡ್ತಾರೆ ಸೊ ಹೌ ಇಸ್ ಇಟ್ ಸ್ಮಾಲ್ ಇಟ್ಸ್ ವೆರಿ ಬಿಗ್ ಸೊ ಈ ಸಿನಿಮಾಟಿಕ್ ಫೀಲ್ ನಾವೇನು ನೋಡ್ತೀವಿ ಅದು ಧಾರಾವಾಹಿಯಲ್ಲಿ ಯಾಕಿರಬಾರ್ದು ಮಾಡೋದಕ್ಕೆ ಕಷ್ಟ ಆಗುತ್ತಾ ಇಲ್ಲ ಖರ್ಚಾಗುತ್ತೆ ಕ್ವಾಲಿಟಿ ಬರುತ್ತಾ ಎಸ್ ಜನರು ನಮ್ಮಲ್ಲಿಟ್ಟಿರುವ ನಂಬಿಕೆನ ನಾವು ಅಚೀವ್ ಮಾಡ್ತೀವ ಎಸ್ ಬಿಕಾಸ್ ನನ್ನನ್ನು ಇಷ್ಟು ವರ್ಷ ಜನ ಸಾಕಿದ್ದಾರೆ ನೋಡಿದ್ದಾರೆ ಹರಿಸಿದ್ದಾರೆ ಅವ್ರು ಕೊಟ್ಟಿರೋ ದುಡ್ಡಲ್ಲೇ ನನ್ನ ಮನೆ ನಡೀತಿರೋದು ಅವ್ರು ಕೊಟ್ಟಿರೋ ದುಡ್ಡಲ್ಲೇ ನನ್ನ ಕಂಪ್ನಿ ಕಟ್ಟಿರೋದು ಸೊ ಇಟ್ಸ್ ಟೈಮ್ ಟು ಪೇ ದಮ್ ಬ್ಯಾಕ್ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿ ಕೊಡಬೇಕು ಜನರು ನಾನು ಅವ್ರು ಕೊಟ್ಟಿರೋ ದುಡ್ಡಲ್ಲೇ ನಾನು ಅವ್ ಟು ಗಿವ್ ದಮ್ ಸಮಥಿಂಗ್ ಆ ನಂಬಿಕೆನ ಹಾಳು ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಈ ವೆಂಟಲ್ ಓವರ್ ಓವರ್ಬೋರ್ಡ್ ಇಲ್ಲ ಇದನ್ನ ಹೀಗೆ ಶೂಟ್ ಮಾಡಬೇಕು ಹಾಗೆ ಶೂಟ್ ಮಾಡಬೇಕು ಅಂತ ಅಂಡ್ ಬೈ ಗಾಡ್ಸ್ ಗ್ರೇಸ್ ಮುದ್ದಾದ ಆರ್ಟಿಸ್ಟ್ಗಳು ತುಂಬ ಶ್ರಮ ವಹಿಸುವಂಥ ಟೆಕ್ನಿಷಿಯನ್ಸ್ ಅದ್ಭುತವಾದ ಚಾನೆಲ್ ನನ್ನ ಫಿಕ್ಷನ್ ಜೆ ಡಿ ಆಗಿರ್ಬೋದು ಅವರು ಮತ್ತೆ ನಮ್ಮ ಜೆ ಡಿ ಸರ್ ಇಂದ ಪ್ರಶಾಂತ್ ಸರ್ ಪ್ರಕಾಶ್ ಸರ್ ಸುಮಾರು ಜನ ಇದ್ದಾರೆ ಅವರೆಲ್ಲ ನಮ್ಮ ಕಂಪ್ನಿ ಮೇಲೆ ಇಟ್ಟಿದ್ದಂಥ ಒಂದು ನಂಬಿಕೆ ಸೊ ಬಹಳಷ್ಟು ಜನ ನಮಗೆ ಏನೋ ದಿ ಬಿಲೀವ್ಡ್ ಇನ್ ಅರ್ಸ್ ನೀವು ಮಾಡ್ತೀರಾ ಹೋಗಿ ಅಂತ ಆ್ಯಂಡ್ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಾಗಿರ್ಬೋದು ಪ್ರತಿಯೊಬ್ಬ ಟೆಕ್ನಿಷಿಯನ್ ಆಗಿರ್ಬೋದು ಹಗಲೂ ಹತ್ರ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ತುಂಬ ದೊಡ್ಡ ಸೀನಿಯರ್ಸ್ಗಳಿದ್ದಾರೆ ರಾಘು ಶಿವ್ ಆಗಿರ್ಬೋದು ದೊಡ್ಡ ದೊಡ್ಡ ಆ್ಯಕ್ಟರ್ಗಳಿದ್ದಾರೆ ಅಂಬಿಕಾ ಅವ್ರನ್ನ ಕರ್ಕೊಂಡು ಬಂದಿದ್ವಿ ವಾಪಸ್ ಶಿಂಚ್ ಈಸ್ ಇನ್ ಟು ನಾವು ಬರೋದಿಕ್ಕಾಗಿಲ್ಲ ಇಟ್ ಇಸ್ ಅಂಬಿಕಾ ಅವರು ಅಂತ ವೆಟರನ್ ಆ್ಯಕ್ಟರ್ ಸೊ ಮೆನ್ ಐ ವೆಂಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಸ್ಟೋರಿ ಟು ಹರ್ ಸೊ ಲೈಕ್ ತುಂಬ ಚೆನ್ನಾಗಿದೆ ಲೆಟ್ಸ್ ಡೂ ಇಟ್ ಅಂತ

ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವ ಜನ್ಮ ಪ್ರೇತಾತ್ಮ ಮಾತ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿ ರಾಜು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೊಟೈಸ ಚಿತ್ರರಂಗದಲ್ಲಿ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ದೆ ಬೆಳೆಯುವುದು ತುಂಬಾ ಕಷ್ಟ ಅಥವಾ ಕಾಲೆಳೆಯವರು ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಂತ ಅನ್ಕೊಳ್ತಿರುವಾಗ್ಲೇನೆ ನೀವು ನಿಮ್ಮ ಸ್ನೇಹಿತರಿಗೆ ಅಂದರೆ ಇಟ್ಸ್ ಇಟ್ ಇಸ್ ಇಟ್ ಇಸ್ ದ ರೇರಿಟಿ ಆ್ಯಕ್ಚುಲಿ ಬಿಕಾಸ್ ಸೆಲ್ಫ್ಲೆಸ್ ಆಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದಾಗ್ತೀರಾ ಬಿಕಾಸ್ ಈ ಪಾತ್ರನ ನೀವೇ ಮಾಡ್ಬೋದು ಅಂತ ಆ್ಯಕ್ಚುಲಿ ವಿಜಯ್ ಸೂರ್ಯ ಅವರು ಹೇಳಿದ್ರು ಬಟ್ ಸೆಲ್ಫ್ಲೆಸ್ ಆಗಿ ಈ ರೀತಿ ಇಲ್ಲ ಒಬ್ಬ ಚಾಕ್ಲೇಟ್ ಹೀರೋ ಥರ ಇಮೇಜ್ ಇರುವಂತಹ ಒಬ್ಬ ನಟನನ್ನ ನಾವು ಬೇರೆ ಥರನೇ ತೋರಿಸ್ತೀನಿ ಬೇರೆ ಥರನೇ ಜನರ ಮುಂದೆ ನಿಲ್ಲಿಸ್ತೀನಿ ಅಂತ ನೀವು ಹೊರಟಿರುವಂತಹ ಒಂದು ಥಾಟ್ ಹಿಂದಿನ ಒಂದು ಮನಸ್ಥಿತಿ ಎಂಥದ್ದು ಅಂತ ಯಾಕೆ ಅಂದರೆ ಇನ್ನೊಬ್ರಿಗೆ ಅಂದರೆ ಸಪೋರ್ಟ್ ಮಾಡ್ಬೇಕು ಅಥವಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ ನಿಮ್ಮನ್ನು ನೀವೇ ಬೆಳೆಸ್ಕೊಳ್ಬೋದಿತ್ತಲ್ಲ ಅದು ಹೇಗೆ ಅಂತ ಸರ್ ಅಂದರೆ ವಾಟ್ ಐ ರಿಯಲಿ ಬಿಲೀವ್ ಇಸ್ ವಾಟ್ ಈಸ್ ರೈಟ್ ಫುಲ್ ಯುವರ್ಸ್ ಅದು ನಿಮ್ದೇ ನಿಮ್ಮ ಕ್ರೈಟ್ಸ್ನ ಯಾರು ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಆ್ಯಂಡ್ ವಾಟ್ ವಾಟ್ ಇಸ್ ನಾಟ್ ಯುವರ್ಸ್ ದೇವರು ನಿಮಗೆ ಕತ್ಕೊಳೋದಿಲ್ಲ ನಾನಾಗಲಿ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಾನು ವಿಜಯ ಸೂರ್ಯ ಕೂಡ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಾನು ನನ್ನ ಕಷ್ಟದ ದಿನಗಳಲ್ಲಿ ವಿಜಯ ಸೂರ್ಯ ಬಹಳ ಚೆನ್ನಾಗಿದ್ದಿತ್ತು ಅಂದರೆ ನಾನು ತ್ರೀ ಡಿಜಿಟ್ಸ್ ಪೇಮೆಂಟ್ ತಗೊಳ್ತಿದ್ದಾಗ ಪುಟಗೋರಿ ಧಾರಾವಾಹಿ ಮಾಡ್ಬೇಕಾರೆ ಇನ್ಫ್ಯಾಕ್ಟ್ ನನ್ನ ಕಷ್ಟದ ದಿನಗಳಲ್ಲಿ ವಿಜಯ ಸೂರ್ಯ ನನ್ನ ಜೊತೆ ಬಹಳ ನಿಂತಿತ್ತು ಅಂದರೆ ನಾನು ಪುಟಗೋರಿ ಮದುವೆ ಧಾರಾವಾಹಿ ಮಾಡ್ತಿದ್ದೆ ನಾನು ಇಂಡಸ್ಟ್ರಿ ಮೊದಲನೇ ಸಲ ಅಂದರೆ ಡೆಬ್ಯೂ ಮಾಡಿದಾಗ ನನ್ನ ಸ್ಯಾಲರಿ ತ್ರೀ ಡಿಜಿಟ್ಸ್ ಸಿಗಿತ್ತು ಸೊ ಆಗ ವಿಜಯ ಸೂರಿ ವಾಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ಗುಡ್ ವಾಸ್ ಡೂಯಿಂಗ್ ಅಗ್ನಿ ಸಾಕ್ಷಿ ಆತನ ಪೇಮೆಂಟ್ ಆತನ ರೇಟಿಂಗ್ ಎಲ್ಲ ಚೆನ್ನಾಗಿತ್ತು ಆಗ್ಲಿಂದ ಕೂಡ ನನ್ನ ಒಂದು ಬಾಂಡಿಂಗ್ ಶುರುವಾಗಿದ್ದು ಅಂದರೆ ನಮ್ಮ ನಮ್ಮ ಇಂಡಸ್ಟ್ರಿ ತುಂಬ ಜನ ಹೀರೋಗಳಿದ್ದಾರೆ ಇಲ್ಲಿ ಹೀರೋಗಳ ಅವಶ್ಯಕತೆಗಿಂತ ವ್ಯಕ್ತಿತ್ವದ ಅವಶ್ಯಕತೆ ಇದೆ ಒಳ್ಳೆ ವ್ಯಕ್ತಿಗಳು ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಮನೋಭಾವನೆ ಬೀಂಗ್ ಕೈಂಡ್ ಟು ಪೀಪಲ್ ಒಳ್ಳೆ ಮಾತುಗಳನ್ನ ಆಡೋದು ನಕ್ ನಗ್ತಾ ಇರೋದು ಎಲ್ಲರಿಗೂ ಒಳ್ಳೇದು ಬಯಸೋದು ಈ ಮನಸ್ಸುಗಳು ಬಹಳ ಮುಖ್ಯ ಯಾರಿಗೂ ಇಲ್ಲ ಅಂತಲ್ಲ ನಾನು ಸ್ವಲ್ಪ ವ್ಯಕ್ತಿ ಆಗಿರೋದ್ರಿಂದ ನಾನು ಅಷ್ಟು ಅಂದರೆ ಜನ ಎಷ್ಟೋ ಜನ ಅನ್ಕೊಳ್ತಾರೆ ತನಗೆ ಆಟಿಟ್ಯೂಡ್ ಮಾತಾಡೋದಿಲ್ಲ ಯಾರ ಜೊತೆನೋ ಮೀನ್ ಟು ಬಟ್ ಅಂದ್ರೆ ನನಗೆ ಸೈಲೆಂಟ್ ಆಗಿ ರೋಡಿ ಬಟ್ ಒನ್ಸ್ ಯು ಗೆಟ್ ಕನೆಕ್ಟೆಡ್ ಟು ಮಿ ನನ್ನ ಕಲ್ಲೂ ಬಿಡೋದಿಲ್ಲ ಕಲ್ಕಲರು ಮಾತಾಡಿಸ್ತೀನಿ ಅಷ್ಟು ಮಾತಾಡ್ತೀನಿ ನಾನು ಅವ್ರ ಜೊತೆ ಸೊ ವಿಜಯ ಸೂರ್ಯ ವಾಸ್ ಒನ್ ಸಚ್ ಬ್ರದರ್ ಟು ಮಿ ಮುಂಚೆಯಿಂದ ನಾನು ಹೇಳಿದ ಮಾಡಬೇಕು ಅಂತಂದ್ರೆ ಮಾಡ್ಬೇಕು ಅಷ್ಟು ಇದು ಮಾಡಬೇಕು ಅಂತ ಇಲ್ಲ ಕೊಡೋದಂಗೆ ಭಯ ಆಗುತ್ತೆ ಆಮೇಲೆ ನಾನು ನಾನು ನೀನೆಂತ ಒಳ್ಳೆ ಗುಡ್ ಫ್ರೆಂಡ್ಸ್ ಈ ಪ್ರೊಡಕ್ಷನ್ ಅಂತ ಬಂದಾಗ ಫೈನಾನ್ಸ್ ಬರುತ್ತೆ ನಾವಿಬ್ರು ಸ್ನೇಹ ಅಂತ ಹಾಗೆ ಅದೆಲ್ಲ ಬಿಟ್ಬಿಡು ಅದು ಎಲ್ಲಿ ಹೋಗ್ಬೇಕು ಅದ್ರಲ್ಲಿ ಹೋಗ್ತಾ ಇರುತ್ತೆ ಆಟೋಮೆಟಿಕ್ಕಾಗಿ ಆಗಿ ಇಲ್ಲಿ ಬಾಯಿಲ್ ಇಲ್ಲಿ ಮಾಡೋಣ ಅಂತ ಕೂತು ಸೊ ಐ ಥಿಂಕ್ ಸಿ ನಾನು ಅದೇ ಹೇಳ್ತೀನಲ್ಲ ಸರ್ ವಾಟ್ ಈಸ್ ರೈಟ್ ಫಾರ್ ಯುವರ್ಸ್ ನಿಮ್ಗೆ ಎಷ್ಟು ಯೋಗ್ಯತೆ ಇರುತ್ತೆ ಎಷ್ಟು ಪರಿಶ್ರಮ ನೀವು ಹಾಕ್ತಿರ್ತೀರ ದೇವ್ರು ನಿಮ್ಗೆ ಅದನ್ನು ಕೊಡ್ತಾ ಹೋಗ್ತಾರೆ ನೀವು ಮಾಡಿರೋ ಒಳ್ಳೆ ಕೆಲಸಗಳು ನಿಮ್ಗೆ ಕೈ ಹಿಡಿತಿರುತ್ತೆ ದಸ್ ವಾಟ್ ಐ ಬಿಲಿವ್ ಇನ್ ವಿಜಯ ಸೂರ್ಯನ್ ಇದು ದಕ್ಬೇಕು ಅಂತ ಹಣಲಿತ್ತು ಇನ್ಫ್ಯಾಕ್ಟ್ ಪ್ರತಿಯೊಂದು ಸೀನು ನಾವೇ ಕುತ್ಕೊಂಡು ಬರ್ದಿದ್ದು ವಿಜಯ ಸೂರ್ಯನ್ ಕಾಸ್ಟ್ಯೂಮ್ ಹೀಗೆ ಇರಬೇಕು ಅಂತ ನಾನು ಶೇರ್ ಡಿಸೈನ್ ಮಾಡಿದ್ದು ಅವ್ನು ಲಾರೀ ಎಂಟರ್ ಆಗಬೇಕು ಅಂತ ನಮ್ಮ ಜೆಡಿ ಸರ್ಗೆ ಹಿಂಸೆ ಮಾಡಿದ್ದು ನಾನು ಅವನ ಫೈಟ್ ಸೀಕ್ವೆನ್ಸ್ ಗಳು ಆಗಿ ಇರಬೇಕು ಅಂತ ಫ್ಯಾಂಟಮ್ ಕ್ಯಾಮ್ರಾ ತಂದು ಇಟ್ಟಿದ್ದು ನಾನು ಅವ್ನು ಬಹಳ ಮುದ್ದಾಗ ಕಾಣಬೇಕು ಅಂತ ಹೋರಾಡಿದ್ ನಾನು ಅಂಡ್ ಬಹಳ ಮುದ್ದಾಗಿದ್ದಾನೆ ಅಂಡ್ ಹೀಸ್ ಪರ್ಫಾರ್ಮ್ ತುಂಬಾ ಅದ್ಭುತವಾದ ಪರ್ಫಾಮರ್ ಸೊ ಐ ಥಿಂಕ್ ಸೆಲ್ಫ್ಲೆಸ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಮನುಷ್ಯನು ನಾನು ಮಾಡಿರೋದು ಅಥವಾ ಅವ್ರು ಮಾಡಿರೋದು ಆ ತರದ್ ಬರೋದೇ ಇಲ್ಲ ಅದು ಐ ತಿಂಕ್ ಯಾರ್ಯಾರು ಏನೇನು ದಕ್ಬೇಕು ಅದೇ ದಕ್ಕತ್ತೆ ಸರ್ ನೀವು ಹೇಳಿದ್ರೆ ಆಗ್ಲೇ ಸ್ಮಾಲ್ ಸ್ಕ್ರೀನ್ ನ ವರ್ಷದ ಟರ್ನ್ ಓವರ್ ಆಲ್ಮೋಸ್ಟ್ ಟೂಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ದಾಟುತ್ತೆ ಅಂತ ಸೊ ಗಟ್ಟಿ ಮೇಳ ಧಾರಾವಾಹಿಯನ್ನು ಕೂಡ ನೀವು ನಿರ್ಮಾಣ ಮಾಡಿದ್ರಿ ಸೊ ಅದರಿಂದ ಒಳ್ಳೆ ಹಣ ಬಂದಿದೆ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಈಗ ಕೈ ಹಾಕಿದಿರಿ ಆಕ್ಚುಲಿ ಈ ಒಂದು ಧಾರಾವಾಹಿಗೆ ಸೊ ಹೆಂಗ್ ಬಂದಿದೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಏನ್ ಕಥೆ ಅಂತ ಸಿ ಲೆಟ್ ಮೀ ಕರೆಕ್ಟ್ ಯು ನಾನು ಹೇಳಿದ್ದು ವಾಹಿನಿಯ ಟ್ರಾನ್ಸಾಕ್ಷನ್ ನಿರ್ಮಾಪಕರ ಟ್ರಾನ್ಸಾಕ್ಷನ್ ಅಲ್ಲ ಒಂದು ವಾಹಿನಿ ಅಂದ್ರೆ ಅವ್ರು ಪರ್ಚೇಸ್ ಮಾಡುವಂತ ಸಿನಿಮಾಗಳಾಗಿರ್ಬೋದು ಮಾಡುವಂತ ಶೋಸ್ಗಳಾಗಿರ್ಬೋದು ನೂರಾರು ಹತ್ತಾರು ಧಾರವಾಹಿಗಳು ಬರುತ್ತೆ ಸೊ ಒಂದು ವಾಹಿನಿಯ ಟ್ರಾನ್ಸಾಕ್ಷನ್ ಆ ಮಟ್ಟಿಗೆ ಇರುತ್ತೆ ಅಫ್ಕೋರ್ಸ್ ಪ್ರೊಡ್ಯೂಸರ್ ಅಪ್ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಇವತ್ತು ಯಾವ ಪ್ರೊಡ್ಯೂಸರು ಇದ್ದ ತಕ್ಷಣ ಶ್ರೀಮಂತರು ಆತರ ಇರೋದಿಲ್ಲ ಬಿಕಾಸ್ ನಾನು ಕಂಪನಿ ಶುರು ಮಾಡುವಾಗ ನನಗೆ ಅವಕಾಶ ನೀವು ನಿರ್ಮಾಪಕರಾಗಿ ಅಂತ ಹೇಳಿದಾಗ ಯಾರು ನಂಬೋದಿಲ್ಲ ಇದನ್ನ ಹೇಳಿದ್ರೆ ಸುಮ್ಮನೆ ಏನೋ ಇಂಟರ್ವ್ಯೂ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದು ಐ ಥಿಂಕ್ ಹ್ಯಾಡ್ ಟೂ ತೌಸಂಡ್ ರುಪೀಸ್ ಮೈ ಅಕೌಂಟ್ ಬಿಕಾಸ್ ನನ್ನ ಪ್ರೀವಿಯಸ್ ಪ್ರೊಡ್ಯೂಸರ್ ಅವ್ರಿಗೇನೋ ಪ್ರಾಬ್ಲಮ್ ಆಗಿದ್ದರಿಂದ ಅವರು ಏಳೆಂಟು ತಿಂಗಳು ನನಗೆ ಹಣ ನೀಡಿರಲಿಲ್ಲ ಸೊ ಲ್ಯಾಕ್ಸ್ ಟುಗೆದರ್ ಸ್ಯಾಲರಿ ಬರಬೇಕಿತ್ತು ಅದು ಇರಲಿಲ್ಲ ನನ್ನ ಹತ್ರ ಐ ಹಾರ್ಡ್ಲಿ ಹ್ಯಾಡ್ ಟು ತೌಸಂಡ್ ತ್ರೀ ತೌಸಂಡ್ ರುಪೀಸ್ ಅಮ್ಮ ದುಡ್ಡು ನಾನು ಜಾಸ್ತಿ ಇಟ್ಕೊಳ್ಳಲ್ಲ ಸೊ ಹಾಗಾಗಿ ಅದ ಅದ್ ಏನೋ ಹೀಗೆ ಮಾಡಬೇಕು ಅಂತ ಬಂದಾಗ ದ ಫಸ್ಟ್ ಪಾಯಿಂಟ್ ವಾಸ್ ನಾಟ್ ಟು ಗ್ಯಾದರ್ ಮನಿ ದ ಫಸ್ಟ್ ವಿಷನ್ ವಾಸ್ ಇಲ್ಲಿವರೆಗೂ ಈ ಧಾರಾವಾಹಿ ಹೀಗಿದೆ ಮುಂದೆ ಹೇಗೆ ತೊಗೊಂಡೋಗ್ಬೇಕು ಸೊ ನಾನು ಪ್ರೊಡಕ್ಷನ್ ತೊಗೊಂಡಿದ್ದೆ ಮೊದಲನೇ ದಿನ ಶೂಟ್ ಮಾಡಿದ್ದೆ ತಾಜ್ಮಹಲ್ ನನ್ನ ಪ್ರೊಡಕ್ಷನ್ ತೊಗೊಂಡಿದ್ದೆ ಮೊದಲನೇ ಸೀನ್ ಶೂಟ್ ಮಾಡಿದೆ ನಾವು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ವೇಂಟು ತಾಜ್ಮಹಲ್ ಸೊ ಐ ಥಿಂಕ್ ಅ ವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ಹಣ ಅನ್ನೋದು ಬೇಕೇ ಬೇಕು ಬರುತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ ಪ್ರಾಮಾಣಿಕವಾದ ಕೆಲಸ ಮಾಡಿ ಪರಿಶ್ರಮ ಹಾಕಿ ನಾವು ಟಾಪ್ ಒನ್ ಅಲ್ಲಿ ನಿಂತ್ಕೊಳ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದಾಗ ಜನರು ಅದನ್ನ ಇಷ್ಟಪಟ್ಟು ಮೆರೆಸಿದ್ರೆ ಹಣ ಬಂದೇ ಬರುತ್ತೆ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಹಣ ಹೋಗುತ್ತೆ ಸೊ ಎರಡು ನೋಡಿದೀವಿ ದುಡ್ಡಿಲ್ದೇದ್ರು ನೋಡಿದೀವಿ ದುಡ್ಡಿರೋದನ್ನು ನೋಡಿದೀವಿ ಅಂಡ್ ಐ ತಿಂಕ್ ನನಗೆ ಕೆಲಸ ತುಂಬಾ ಸಾಕಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು ಕೆಲಸ ನಾಟ್ ಮನಿ ಕೆಲವೊಂದಷ್ಟು ಇನ್ಸ್ಪೈರಿಂಗ್ ಮಾತುಗಳನ್ನ ಹೇಳಿದ್ರಿ ಬಟ್ ಸಿನಿಮಾ ಕ್ಷೇತ್ರ ಅಥವಾ ಕಲಾಕ್ಷೇತ್ರ ಅನ್ನುವಂಥದ್ದು ತುಂಬಾ ಅನ್ಸರ್ಟೈನ್ ಅಂದ್ರೆ ಯಾವಾಗ ಏನಾಗುತ್ತೋ ಹೇಳಕ್ ಆಗಲ್ಲ ಯಾವಾಗ ಕೈ ಹಿಡಿಯುತ್ತೋ ಗೊತ್ತಿರಲ್ಲ ಆದ್ರೂ ಕೂಡ ಇಷ್ಟ ಮಟ್ಟಿಗೆ ಇಲ್ಲ ಇಲ್ಲೇ ನಾನು ಗೆಲ್ತೀನಿ ಇಲ್ಲೇ ಇರ್ತೀನಿ ಅಂತ ಅನ್ಸೋದಕ್ಕೆ ಯಾವುದು ನಿಮ್ಗೆ ಡ್ರೈವಿಂಗ್ ಫ್ಯಾಕ್ಟರ್ ಅಂತ ಡ್ರೈವಿಂಗ್ ಫ್ಯಾಕ್ಟರ್ ಒಂದು ಸಿನಿಮಾ ನಿಂತಿರೋದು ವಾಸ್ ಮೈ ದಿನನೇ ಕೋವಿಡ್ ಗೌರ್ಮೆಂಟ್ ಇದು ಅನೌನ್ಸ್ಮೆಂಟ್ ಆಯಿತು ಪಬ್ಲಿಕ್ ಪ್ಲೇಸಸ್ ಹಾಗೂ ಥಿಯೇಟರ್ಸ್ಗಳನ್ನ ಡೌನ್ ಮಾಡಬೇಕು ಅಂತ ರಿಲೀಸ್ ಆಗಿತ್ತು ಸೇಮ್ ಡೇ ಐ ಥಿಂಕ್ ಮಾರ್ಚ್ ತರ್ಟೀನ್ ಮೈ ಫಿಲ್ಮ್ ಗಾಟ್ ರಿಲೀಸ್ ಮಾರ್ಚ್ ಫೋರ್ಟೀನ್ಗೆ ಇಟ್ ವಾಸ್ ಅನೌನ್ಸ್ಡ್ ಆಬ್ವಿಯಸ್ಲಿ ಇವಾಗ ಅನ್ಸುತ್ತೆ ಪ್ರಪಂಚನೇ ಕೇಳದೇ ಇರೋ ಅಂತ ಖಾಯಿಲೆ ನನ್ನ ಸಿನ್ಮಾ ರಿಲೀಸ್ಗೆ ಮೊದಲೇ ಎಂಟು ಏಳು ಸಿನ್ಮಾ ರಿಲೀಸ್ ಆಗಿಲ್ಲ ಇದು ನಾಲ್ಕೈದು ವರ್ಷ ಶೂಟ್ ಮಾಡಿದ್ದೆ ಇದು ನಿಂತು ಹೋಗೋ ಪರಿಸ್ಥಿತಿ ಇತ್ತು ಯಾರೋ ಬಂದು ಬಂಡವಾಳ ಹುಡುಗರು ಹೇಗೋ ರಿಲೀಸ್ ಆಯಿತು ಇದು ಈಗ ಆಗೋಯ್ತಲ್ಲ ಅಂತ ಬಟ್ ಆಗುತ್ತೆ ಸೋಲ್ ಒಪ್ಕೊಳ್ಬಾರ್ದು ಅಂದರೆ ಇಟ್ ಈಸ್ ಓಕೆ ಫಸ್ಟಿಂದ ಶುರು ಮಾಡೋಣ

ಕಡಿಮೆ ಅಲ್ಲದೆ ಚಿಕ್ಕ ಮಕ್ಕಳಲ್ಲಿ ಒಳಗಾಗ್ತಿದ್ದಾರೆ ಒಂದಷ್ಟೇ ಒಂದು ಡಾಕ್ಟರ್ ರೇಪಿ ಒಳಗಾದ್ರು ಸಾಕಷ್ಟು ಈ ನಾವು ಇರ್ತೀವಿ ಅಂದ್ರೆ ಅಲ್ಲಿ ಮಾನದಂಡ ಇಲ್ಲ ಹೆಣ್ಣು ಯಾವ ರೀತಿ ಒಳಗಾಗ್ತಾ ಇದ್ದಾರೆ ಸೊ ಈ ಧಾರಾವಾಹಿ ಮೂಲಕ ನೀವು ಏನ್ ಹೇಳೋದಕ್ಕೆ ಹೊರಟಿದೀರ ಆಕ್ಚುಲಿ ಸೌಂದರ್ಯ ಅನ್ನುವಂತಹ ವಿಷಯದ ಬಗ್ಗೆ ಪ್ಲಸ್ ನಿಮಗೆ ಈ ರೀತಿ ಘಟನೆಗಳು ನಡೀತಾ ಇರುವಂತದನ್ನ ನೋಡುವಾಗ ಏನ್ ಹೇಳ್ಬೇಕು ಅಂತ ಅನ್ಸುತ್ತೆ ಇದ್ರ ಬಗ್ಗೆ ಈ ಘಟನೆಗಳಂತಂದಾಗ ಮನುಷ್ಯ ಕುಲದಲ್ಲಿ ನಾವೆಲ್ಲ ಹುಟ್ಟಿ ಹೀಗೆ ಬಿಹೇವ್ ಮಾಡೋದು ಅಸಹ್ಯ ಅನ್ಸುತ್ತೆ ಅಷ್ಟೇ ಅಂದ್ರೆ ಹೆಣ್ಣನ್ನು ಅಂದರೆ ನಮ್ಮ ಹಿರಿಯರು ಹೇಳಿದಾರಲ್ಲ ಹೆಣ್ಣನ್ನು ನಾವು ಎಷ್ಟು ಗೌರವಿಸ್ತೀವಿ ಎಷ್ಟು ಪೂಜಿಸ್ತೀವಿ ಅಷ್ಟು ಗಂಡಸರಿಗೆ ಶ್ರೇಯಸ್ಸು ಅಂತ ಸೊ ನಮ್ಮ ಮನೇಲಿ ನಮ್ಮ ತಾಯಿನಾಗಿರ್ಬೋದು ನಮ್ಮ ಹೆಂಡತಿನಾಗಿರ್ಬೋದು ನಮ್ಮ ಅಕ್ಕ ತಂಗಿರ್ನಾಗಿರ್ಬೋದು ನಾವು ಎಷ್ಟು ಗೌರವಿಸ್ತೀವಿ ಮನೇಲಿ ಗಂಡಸು ಅಷ್ಟು ಶ್ರೇಯಸ್ಸಾಗಿರ್ತಾರೆ ಅಂತ ನಮ್ಮ ನಮ್ಮ ತಂದೆ ತಾಯಿ ನಂಗೆ ಇದನ್ನೇ ಹೇಳ್ಕೊಟ್ಟಿರೋದು ಈ ತರ ಇನ್ಸಿಡೆಂಟ್ ತುಂಬ ತುಂಬಾ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ಇನ್ಫ್ಯಾಕ್ಟ್ ಒಂದು ದ ಫಸ್ಟ್ ಟೈಮ್ ಐ ಹರ್ಡ್ ದ ನ್ಯೂಸ್ ನಂಗೆ ಒಂದ್ ಮೂರ್ ನಾಲ್ಕು ಅವ್ರು ಮಾತಾಡೋದಕ್ಕಾಗಲಿಲ್ಲ ಅಂದ್ರೆ ಏನೋ ಒಳಗಡೆ ಭಾರ ಆಗ್ತಿತ್ತು ಮನಸ್ಸಲ್ಲಿ ಹಿಂಗು ಆಗುತ್ತಾ ಅಂದ್ರೆ ಅನಿಮಲ್ಸ ಮನುಷ್ಯ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕಷ್ಟೇ ಸೂಕ್ತವಾದ ಕ್ರಮನ ಅಂದ್ರೆ ಹೆದರ್ಕೊಳ್ಳುವಂಥ ಕ್ರಮಗಳನ್ನ ಕೈಗೊಳ್ಳಬೇಕು ಭಯ ಇರಬೇಕು ಆಮೇಲೆ ಪರಸ್ಪರ ಗೌರವ ಇಟ್ಕೋಬೇಕು ಎಲ್ಲರೂ ಈ ಕಥೆಯಲ್ಲಿ ಸರ್ ಅಂದರೆ ದಾರಾಹಿ ಆಲ್ವೇಸ್ ಹೆಣ್ಣು ಮಕ್ಕಳ ಮೀಡಿಯಂ ಸೊ ನಾವು ಕೇಟರ್ ಮಾಡೋ ಮೇಜರ್ ಆಡಿಯನ್ಸ್ ತಾಯಂದಿರು ಅಕಂದಿರು ಮಹಿಳೆಯರು ಗೃಹಿಣಿಯರು ಎಲ್ಲರಿಗೂ ಸೊ ಇಸ್ ಹಾರ್ಡ್ ಕೋರ್ ಸೀರಿಯಲ್ ಒಂದು ಒಂದು ದೃಷ್ಟಿಯ ಜೀವನ ದತ್ತನ ಜೀವನ ಅವರಿಬ್ಬರ ಪ್ರೀತಿಯ ದೃಷ್ಟಿ ದೃಷ್ಟಿಬೊಟ್ಟು ಸೊ ಡೆಫಿನೆಟ್ಲಿ ಧಾರಾವಾಹಿ ಅನ್ನೋದು ಯಾವತ್ತೂ ಹೆಣ್ಮಕ್ಳ ಮೀಡಿಯಂ ಸೊ ನಾನು ಮೊದಲನೇ ಧಾರವಾಹಿ ಕೂಡ ಪುಟ್ಟಗೌರಿ ಮದುವೆ ಅದ್ರಲ್ಲಿ ಗೌರಿನೇ ಹೀರೋ ಗೌರಿನೇ ಹೀರೋ ಏನು ಮಹೇಶ್ ಅಂತ ನಾ ಸುಮ್ಮನೆ ಹೀರೋ ಹತ್ರ ಸೈಡಲ್ಲಿ ಸೊ ಹಾಗಾಗಿ ಇಟ್ ಇಸ್ ಆಲ್ವೇಸ್ ಬೀನ್ ಅ ಹೆಣ್ಮಕ್ಳ ಮೀಡಿಯಂ ಅದು ವಾಟ್ ವಿ ಕ್ಯಾನ್ ಡೂ ಎಸ್ ಎಷ್ಟು ಸೆನ್ಸಿಟಿವ್ ಆಗಿ ಒಳ್ಳೆಯ ಸಂದೇಶ ಕೊಡುವಂಥ ಒಂದು ಸಬ್ಜೆಕ್ಟ್ಸ್ನ ಇಟ್ಕೊಂಡು ಜನರಿಗೆ ನಾವು ಎಷ್ಟು ಇನ್ಸ್ಪೈರ್ ಮಾಡ್ತೀವಿ ಹೇಗೆ ಅದನ್ನು ಕನ್ವೆ ಮಾಡ್ತೀವಿ ಸೊಸೈಟಿ ಏನಾದರೂ ಒಂದು ಸಾಧ್ಯವಾದರೂ ಒಂದು ಒಳ್ಳೆ ಮೆಸೇಜ್ ಕೊಡಬಹುದಾ ಇದನ್ನು ಕಾನ್ಸಂಟ್ರೇಟ್ ಮಾಡಿ ಕೊಡಬಹುದು ರಕ್ಷ ಅವರೇ ನೀವೇ ಹೇಳಿದಾಗ ಆ್ಯಕ್ಚುಲಿ ನಿಮ್ಮ ಏಳು ಸಿನಿಮಾಗಳು ನಿಂತಿದ್ವು ಎಂಟನೇ ಸಿನಿಮಾ ಕೋವಿಡ್ಗೆ ಬಲಿಯಾಯಿತು ಬಟ್ ಈಗ ಈ ವರ್ಷ ಆ್ಯಕ್ಚುಲಿ ನೋಡುವಾಗ ಆಲ್ಮೋಸ್ಟ್ ಎಂಟು ತಿಂಗಳು ಯಾವ ಸಿನಿಮಾನು ತುಂಬ ಚೆನ್ನಾಗಿ ಹೋಗಿರಲಿಲ್ಲ ಒಂದು ಕೆಲವೇ ಕೆಲವು ಒಂದು ಏಳೆಂಟು ಸಿನಿಮಾಗಳು ಮಾತ್ರ ಒಂದ್ ಒಳ್ಳೆ ಟಾಕ್ ನ ಪಡ್ಕೊಂಡು ಅಷ್ಟೇ ಬಟ್ ಅದು ಎಲ್ಲೂ ಬಾಕ್ಸ್ ಆಫೀಸ್ ಒಳ್ಳೆ ಆಗಿ ಕನ್ವರ್ಟ್ ಆಗಿಲ್ಲ ಸೊ ಈಗ ಆಗಸ್ಟ್ ಎರಡು ಮೂರು ಹೋಗಿದೆ ಸೊ ಯಾಕೆ ಈ ರೀತಿ ಆಗಿದೆ ರಂಗ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಮುಂದೆ ನಿಮ್ ಸಿನಿಮಾ ಬರ್ಲಿಕ್ಕಿದೆ ಬರ್ಮಾ ಸಿನಿಮಾ ಸೊ ಅದ್ರ ಬಗ್ಗೆ ಕೂಡ ಹೇಳಿ ಸರ್ ಆನೆಸ್ಟ್ಲಿ ನನಗೆ ಸಿನಿಮಾ ಇಂಡಸ್ಟ್ರಿ ಯಾಕೆ ಹೀಗಾಗಿದೆ ಅಂತ ಹೇಳುವಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ ಈಗ ಕಂಡುಬಿಡ್ತಿರೋ ಸಿನಿಮಾದಲ್ಲಿ ಒಂದು ಹನ್ನೆರಡು ಹದಿಮೂರು ವರ್ಷ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿರೋದ್ರಿಂದ ನಾನು ಅಸಿಸ್ಟೆಂಟ್ ಆಕ್ಟ್ರಾಗಿ ಸಿನಿಮಾ ಶುರು ಮಾಡಿದ್ರಿಂದ ಸಿನಿಮಾ ಕನ್ಸಂಪ್ಷನ್ ಆಡಿಯನ್ಸ್ ಕನ್ಸಂಪ್ಷನ್ ಏನಿದೆ ಇವತ್ತು ಟೇಸ್ಟ್ ಇದೆ ಡಿಫರ್ ಆಗಿದೆ ಪೋಸ್ಟ್ ಕೋವಿಡ್ ಥಿಂಗ್ಸ್ ಹ್ಯಾವ್ ಚೇಂಜ್ ಅಲಾಟ್ ಅದೇ ಟ್ವೆಂಟಿ ಟ್ವೆಂಟಿ ತನಕ ಬೇರೆ ಥರದ ಪ್ಯಾಟರ್ನ್ ಇಡ್ತಿತ್ತು ಟುಡೇ ಎವ್ರಿಬಡಿ ಇಸ್ ಎಕ್ಸ್ಪೋಸ್ ಟು ಆಲ್ ಕೈಂಡ್ ಆಫ್ ಟಿಸ್ ಲಯನ್ಸ್ ಗೇಟಿಂದ ಹಿಡಿದು ನೆಟ್ಫ್ಲಿಕ್ಸಿಂದ ಹಿಡಿದು ಪ್ರೈಮಿಂದ ಹಿಡ್ದು ಝಿಫೈ ವೂಟ್ ನೇಮ್ ಇಟ್ ಹಾಟ್ಸ್ಟಾರ್ ಅಮೆಜಾನ್ ಪ್ರೈಮ್ ಎಲ್ಲ ಇದೆ ಇವತ್ತು ನನ್ನ ಧಾರಾವಾಹಿ ನೋಡೋದ್ರ ಜೊತೆ ಅವರು ಅವ್ರ ಫೋನಲ್ಲಿ ಯಾವುದೋ ಒಂದು ಜರ್ಮನ್ ಸಿನಿಮಾ ನೋಡ್ತಿರ್ತಾರೆ ಒಂದು ಹೈ ಆಕ್ಟೈನ್ ಆಕ್ಷನ್ ಸಿನಿಮಾ ನೋಡ್ತಿರ್ತಾರೆ ಜಾಪನೀಸ್ ಫಿಲ್ಮ್ ನೋಡ್ತಿರ್ತಾರೆ ಒಂದು ಬಂಗಾಳಿ ಸಿನಿಮಾ ನೋಡ್ತಿರ್ತಾರೆ ಮಲಯಾಳಂ ಸಿನಿಮಾ ನೋಡ್ತಿರ್ತಾರೆ ಅವ್ರ ಎಕ್ಸ್ಪೆಕ್ಟೇಷನ್ ತುಂಬ ದೊಡ್ಡದಾಗಿರುತ್ತೆ ಒಂದು ಇಂಡಸ್ಟ್ರಿಯಾಗಿ ವೆನ್ ಗಿವಿಂಗ್ ಅ ಬ್ಯೂಟಿಫುಲ್ ಫಿಲಮ್ ಒಂದು ಒಳ್ಳೆ ಕಂಟೆಂಟ್ ಅಂಡ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಂಟೆಂಟ್ಗೆ ಇಡೀ ಇಂಡಿಯಾಗೆ ಫೇಮಸ್ ಸರ್ ನಮ್ಮಲ್ಲಿ ನಮ್ಮಲ್ಲಿ ಅಣ್ಣವ್ರ ಇದ್ದಂಥವ್ರು ಸರ್ ಇದ್ದಂಥವ್ರು ವಿಷ್ಣುವರ್ಧನ್ ಸರ್ ಇದ್ದಂಥವ್ರು ಕಂಟೆಂಟ್ ಕಡಿಮೆ ಏನಿದೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಐ ಥಿಂಕ್ ಒನ್ ಆಫ್ ದ ಬೆಸ್ಟೆಸ್ಟ್ ಅಂಡ್ ಫೈನೆಸ್ಟ್ ಇಂಡಸ್ಟ್ರೀಸ್ ನಮ್ಮ ಸ್ಯಾಂಡಲ್ವುಡ್ ಅದು ನಾನು ಮನ್ಸರ್ ಹೇಳ್ತೀನಿ ಫಂಟಾಬುಲಸ್ ಇಂಡಸ್ಟ್ರಿ ಆಮೇಲೆ ಪ್ರತಿಯೊಬ್ರು ಇಲ್ಲಿ ಇನ್ನೊಬ್ಬರನ್ನ ಬೆಳೆಸ್ತಾರೆ ಹರಿಸ್ತಾರೆ ಒಳ್ಳೇದಾಗ್ಲಿ ಹೋಗ್ಬಾ ಅಂತ ಹೇಳ್ತಾರೆ ಅದ್ಭುತವಾದ ಇಂಡಸ್ಟ್ರಿ ನಮ್ಮದು ಎಲ್ಲೋ ಒಂದು ಕಡೆ ನಾವು ನಮ್ಮ ಟ್ರೈನ್ ಒಂದು ಸ್ವಲ್ಪ ಹಾದಿ ತಪ್ಪಿರಬಹುದು ಹಳಿ ತಪ್ಪಿರಬಹುದು ಇನ್ ಟರ್ಮ್ಸ್ ಆಫ್ ಕಂಟೆಂಟ್ ಬಟ್ ಇಟ್ ಹ್ಯಾಪೆನ್ಸ್ ವಿರಾಟ್ ಕೊಹ್ಲಿ ಅವರು ಎಲ್ಲ ಮ್ಯಾಚಲ್ಲೂ ಸಿಕ್ಸ್ ಹೊಡಿಲ್ವಲ್ಲ ಆಗುತ್ತೆ ಮತ್ತೆ ಬರ್ತೀವಿ ಮತ್ತೆ ಸಿಕ್ಸ್ ಹೊಡ್ದೇ ಹೊಡಿಯುತ್ತೆ ನಟರುಗಳು ಬಂದು ಹೋಗ್ಬಿಡ್ತೀವಿ ಸರ್ ಇಂಡಸ್ಟ್ರಿ ಅನ್ನೋದು ಪರ್ಮನೆಂಟ್ ಫೋನ್ ಮುಂಚೆ ಇವತ್ತು ಎಂಟರ್ಟೈನ್ಮೆಂಟ್ ಆಗಿದೆ ಸೊ ಜನರ ರಿಕ್ವೈರ್ಮೆಂಟ್ ತಿಳ್ಕೊಂಡು ನಾವು ಹೇಗೆ ಬೆಟರ್ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕಷ್ಟೇ ಐ ಥಿಂಕ್ ಎಲ್ಲ ಸಿನಿಮಾಗಳು ಗೆಲ್ಲಬೇಕು ಸರ್ ಯಾರೋ ಒಬ್ಬರು ಸಿನಿಮಾ ಅಂತಲ್ಲ ಪ್ರತಿಯೊಬ್ಬ ನಟ ಒಂದು ಸಿನಿಮಾ ಗೆಲ್ಲಬೇಕು ಆ ಥಿಯೇಟ್ರಿಗೆ ಬರುವಂಥ ಒಂದು ಕ್ರೌಡ್ ವಾಪಸ್ ಬರಬೇಕು ಆ ಕಲ್ಚರ್ ಬಿಲ್ಡ್ ಆಗಬೇಕು ಸೊ ಹಾಗಾಗಿ ಎಲ್ಲರ ಸಿನಿಮಾನು ಚೆನ್ನಾಗ್ ಆಗ್ಬೇಕು ಎಲ್ಲರೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಹೀಗಾದಾಗ ಡೆಫಿನೆಟ್ಲಿ ಎಲ್ಲವೂ ಚೆನ್ನಾಗ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸೀರಿಯಲ್ ಅಪ್ಡೇಟ್ ಕೊಟ್ಟಿದೀರಾ ಬರ್ಮಾ ಅಪ್ಡೇಟ್ ಯಾವಾಗ ಬರುತ್ತೆ ರಿಲೀಸ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಆ ಬರ್ಮಾ ಅಫ್ಕೋರ್ಸ್ ಅದೇ ದೃಷ್ಟಿಪಟ್ಟು ಇದರಿಂದ ಒಂದು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ನಾವು ಲೊಕೇಶನ್ ರೀ ಪ್ರೀ ಪ್ರೊಡಕ್ಷನ್ ಹಾಗಾಗಿ ನಾವು ವಿ ಕುಡ್ ನಾಟ್ ಡೂ ಎನಿಥಿಂಗ್ ಅಬೌಟ್ ದ ಫಿಲಮ್ ಒಂದು ಒಂದಷ್ಟು ಪಾಸ್ ಮಾಡಬೇಕಾಗಿತ್ತು ಏಯ್ಟಿ ಪರ್ಸೆಂಟ್ ಸಿನಿಮಾ ಮುಗಿಸಿದ್ವಿ ಕೂಡ ಇಂಜುರಿಂದ ರಿಕವರ್ ಆಗೋದು ಫಿಲ್ಮ್ ಈಗ ಅಕ್ಟೋಬರ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಗೋಯಿಂಗ್ ಆನ್ ಫ್ಲೋರ್ ಲಾಸ್ಟ್ ಶೆಡ್ಯೂಲ್ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಮಾರ್ಚ್ ಏಪ್ರಿಲ್ ಮೇ ಎನಿ ಕಂ ಸರ್ ಥ್ಯಾಂಕ್ ಯು ಸೊ ಮಚ್ ಎಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದಕ್ಕೆ ನಿಮ್ಮ ದೃಷ್ಟಿ ಬಟ್ಟು ಧಾರಾವಾಹಿಗೆ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ ಬೆಸ್ಟ್ ಥ್ಯಾಂಕ್ ಯು ಮಚ್ ಸ್ನೇಹಿತರೆ ಇದಾಗಿತ್ತು ರಕ್ಷ ರಾಮ್ ಅವರ ಮಾತುಗಳು ದೃಷ್ಟಿಪಟ್ಟು ಧಾರಾವಾಹಿ ನಿಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇದೇ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಸಂಜೆ ಆರೂವರೆಗೆ ಸೋಮವಾರದಿಂದ ಶನಿವಾರ ಪ್ರಸಾರ ಆಗುತ್ತೆ ದಯವಿಟ್ಟು ಇದನ್ನು ಟಿ ನೋಡಿ ಧನ್ಯವಾದಗಳು